ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 232 ಭರತ ರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗುವ ಸಲುವಾಗಿ ಅವನ್ನ ಬಹಳ ಪರಿಪರಿಯಾಗಿ ಕೇಳ್ತಾನೆ ಮತ್ತು ಅನ್ನಗೆ ಹೇಳ್ತಾನೆ, ನಮ್ಮ ಒಂದು ರಾಜ್ಯದ ಸಂವಿಧಾನದ ಪ್ರಕಾರ ಇಕ್ಷುವಾಕು ಕುಲದಾಗ ಆ ಹಿರಿಯ ಮಗನೇ ಏನು ಮಾಡಬೇಕು, ಪಟ್ಟಕ್ಕೆ ಕೂಡಬೇಕಾಗ್ತಿದೆ. ಆ ನಾತೆಯಿಂದ ಅಷ್ಟೇ ಅಲ್ಲ, ಇಡೀ ಜನ ಕೂಡ ನಿನ್ನನ್ನು ರಾಜ್ಯಸಭೆಯಲ್ಲಿ ಆಯ್ಕೆ ಮಾಡ್ಯಾರ, ಅದಕ್ಕೆ ಮತ್ತು ನೀನೇ ಯೋಗ್ಯ ಆ ಒಂದು ಹುದ್ದೆಯಲ್ಲಿ ಕೂಡಲಿಕ್ಕೆ, ನಮ್ಮೆಲ್ಲರ ರಾಜನಾಗಲಿಕ್ಕೆ ನೀನೇ ಯೋಗ್ಯ ಅಂಥೇಳಿ ಹಲವಾರು ರೀತಿಯಿಂದ ರಾಮನ ಮನಸ್ಸು ಒಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಜನ ಭರತನ ಈ ಒಂದು ಪ್ರಾರ್ಥನೆಯನ್ನು ಕೇಳಿ, ಅನ್ನನಲ್ಲಿ ಮಾಡಿಕೊಳ್ಳುವಂಥ ಪ್ರಾರ್ಥನೆಯನ್ನು ಕೇಳಿ ಸತ್ಯದ ನುಡಿಗಳನ್ನು ಮಾತಾಡಿದ್ದನ್ನು ತಿಳಿದು ಅವನಿಗೆ ಭಲೇ ಭಲೇ ಅಂಥೇಳಿ ಇದ್ದರೆ ಬರ್ತಾನಂಥ ತಮ್ಮ ಇರಬೇಕು ಅನ್ನೋಂಗೆ ಹೊಗಳಿಕೆಯ ಮಾತುಗಳನ್ನು ಆಡ್ತಾರೆ. ಇದೆಲ್ಲ ಕೇಳಿಕೊಂಡು ರಾಮ ಭರತನಿಗೆ ಮನವರಿಕೆ ಆಗುವಂತೆ ಅವನಿಗೆ ಉಪದೇಶಗಳನ್ನು ಪ್ರಾರಂಭ ಮಾಡ್ತಾನೆ. ಮೊದಲೇದಾಗಿ ಹೇಳ್ತಾನವನು, ಭರತ ನಾನು ನೀನು ಈ ವಿಶ್ವ ಏನಿದೆ ಇದು ನಮ್ಮ ನಿಯಂತ್ರಣದಲ್ಲಿಲ್ಲ. ನಮ್ಮ ಲೋಕದ ವ್ಯವಹಾರಗಳನ್ನು ಯಾವುದೋ ಒಂದು ಅಗೋಚರ ಶಕ್ತಿ ಆಡಿಸ್ತಾ ಇದೆ, ಅದು ಆಡಿಸದಂತೆ ನಾವು ಆಡಬೇಕಾಗ್ತಿದೆ. ಅದನ್ನೇ ಹೇಳ್ತಾನೆ ಮುಂದುವರೆದ, ಮನುಷ್ಯ ತನ್ನ ಇಚ್ಛೆಯಂತೆ ಇರಲಿಕ್ಕೆ ಸಾಧ್ಯವಿಲ್ಲ, ಅವನೊಂದು ಶಕ್ತಿ ಅವನ ನಿಯಂತ್ರಣ ಮಾಡ್ಕೊಂತ ಹೊರಟಿದೆ. ಆ ಶಕ್ತಿ ಯಾವ ರೀತಿಯಾಗಿ ನಿರ್ದೇಶನ ಕೊಡ್ತಿದೆ ಅದೇ ರೀತಿಯಾಗಿ ನಾವೆಲ್ಲ ಪಾತ್ರಗಳನ್ನು ಮಾಡಬೇಕಾಗ್ತಿದೆ. ಇದನ್ನು ಹೇಳ್ತಾನೆ, ಬದುಕಿನ ಸತ್ಯ ಏನಿದೆ, ತತ್ವ ಜ್ಞಾನ ಏನಿದೆ ಅನ್ನೋದನ್ನು ಪುನಃ ಇಲ್ಲಿ ನಮಗೆ ರಾಮನಿಂದ ಭರತನಿಗೆ ಹೇಳುವ ಉಪದೇಶದಲ್ಲಿ ಕಂಡುಬರ್ತಿದೆ. ರಾಮ ಹೇಳ್ತಾನೆ, ಕೊನೆಗೆ ಅಂತ್ಯದಲ್ಲಿ ಯಾವುದೋ ಪ್ರಾರಂಭದಲ್ಲಿ ಶುರುವಾಗಿರ್ತದೆ, ಅದು ರಾಜ್ಯವಾಗಿರ್ಬೋದು, ಒಂದು ಸಣ್ಣ ಮನೆ ಕಟ್ಟಡದಾಗಿರ್ಬೋದು, ಕುಟುಂಬ ಆಗಿರ್ಬೋದು, ಯಾವುದೇ ಪ್ರಭೇದ ಆಗಿರ್ಬೋದು, ಯಾವುದನ್ನು ತೆಗೆದುಕೊಳ್ಳಿ ಪ್ರಾರಂಭದಲ್ಲಿ ಅದು ಕೂಡ್ತಾ ಹೋಗ್ತಿದೆ. ಮಗು ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಆ ಮಗು ಬೆಳೀತಾ ಹೋಗ್ತಿದೆ, ಬೆಳೀತಾ ಹೋಗ್ತಿದೆ ಅಂತ ಕೂಡ್ತಾ ಹೋದಂಗೆ ಅದು ಒಂದು ನಿರ್ದಿಷ್ಟ ವಯಸ್ಸನ್ನು ತಲುಪಿದ ನಂತರ ಆವಾಗ ಇಡೀ ವಯಸ್ಸು ಶುರು ಆಗ್ತಿದೆ ಅಂತ ಹೇಳ್ತೀವಿ ನಾವು. ಏನು ಕೂಡಿರ್ತದಲ್ಲ ಅದು ಹಂತಹಂತವಾಗಿ ಕಳೀತಾ ಹೋಗ್ತಿದೆ. ಸಾಮ್ರಾಟಗಳನ್ನು ಹಾಗೆ, ಯಾವ ಒಂದು ಸಾಮ್ರಾಟ ಸಣ್ಣ ಒಂದು ರಾಜನಿಂದ ಹಿಡ್ಕೊಂಡು ಒಂದು ದೊಡ್ಡ ಸಮ್ರಾಟವಾಗಿ ಬೆಳೀತಾ ಹೋಗ್ತಿದ್ದಲ್ಲ, ಎಂಪೈರ್ ಆಗಿ ಬೆಳೀತಿದೆ, ಶಾಶ್ವತವಾಗಿ ಉಳಿದಿಲ್ಲ ಅದು, ಮತ್ತು ಕ್ಷೀಣಿಸ್ತಾ ಹೋಗಿ ಬೀಳ್ತಿದೆ. ನಮ್ಮೊಂದು ರೋಮನ್ ಎಂಪೈರ್ ಇದೆ, ನಮ್ಮದೇ ಆದಂತಹ ಈ ಭರತ ಸಾಮ್ರಾಟ, ಇಕ್ಷುವಾಕು ವಂಶದ ಸಾಮ್ರಾಜ್ಯವನ್ನೇ ನಾವು ತೆಗೆದುಕೊಂಡು ಹೋದರೆ ಅದು ಕೂಡ ಹೇಗೆ ಬೆಳೀತಾ ಹೋತಲ್ಲ ಅದೇ ಗತಿಯಲ್ಲಿ ಅದು ಮತ್ತು ಇಳಿತಾನ ಹೋಯಿತು. ಬ್ರಿಟಿಷ್ ಸಾಮ್ರಾಜ್ಯ ಅದರಲ್ಲಿ ಸೂರ್ಯನ ಮುಳುಗುವುದಿಲ್ಲ, ಅಸ್ತ ಆಗೋದಿಲ್ಲ ಅಂತಂತಿದ್ರು. ಆ ಸಾಮ್ರಾಜ್ಯನೂ ಒಂದು ಹಂತದಾಗ ಬೆಳಕೋತ ಹೋಯಿತು. ಒಂದು ನಿರ್ದಿಷ್ಟ ಟೈಮ್ ತಲುಪಿದ ನಂತರ, ಪೀಕ್ ಪಾಯಿಂಟ್ ತಲುಪಿದ ನಂತರ ಅದು ತನ್ನ ಏನು ಗಳಿಸಿತ್ತಲ್ಲ ಆ ಪ್ರದೇಶಗಳನ್ನು ಆ ವೈಭವವನ್ನು ಕಳ್ಕೊಳ್ತಾ ಹೋಯ್ತು. ಅದಕ್ಕೆ ಹೇಳ್ತಾನೆ ಒಂದು ಸತ್ಯ ಇದು ಏನಪ್ಪ ಅಂದರೆ, ಯಾವುದು ಕೂಡ್ತಾ ಹೋಗ್ತಿದೆ ಅದು ಕಳೀತಾ ಹೋಗ್ತಿದೆ. ಮುಂದುವರೆದು, ಏರಿದ್ದೆಲ್ಲ ಇಳಿಯಲೇಬೇಕು, ಯಾವುದು ಎಷ್ಟು ಎತ್ತರಕ್ಕೆ ಹೋಗ್ತದಲ್ಲ ಅದು ಕೆಳಗಿಳಿಯಲೇಬೇಕು, ಏರಿದ್ದು ಇಳಿಯಲೇಬೇಕು, ಸಾಮ್ರಾಜ್ಯ ಕಟ್ಟಿದ್ದು ಅದು ನಾಶವಾಗಲೇಬೇಕು. ಅಂದರೆ ಪ್ರತಿಯೊಂದಕ್ಕೂ ಯಾವುದಕ್ಕೆ ಆದಿ ಇದೆ ಅದಕ್ಕೂ ಅಂತ್ಯ ಇದೆ. ಒಂದು ನಿರ್ದಿಷ್ಟ ಸಮಯದವರೆಗೆ ಘಟ್ಟದವರೆಗೆ ಅದು ಬೆಳೀತಾ ಹೋಗ್ತದೆ, ನಂತರ ಅದು ಕುಸಿತ ಹೋಗಿಬಿಡ್ತದೆ. ಇದನ್ನು ಹೇಳುತ್ತಾ ಮುಂದುವರೆದು ಹೇಳ್ತಾರೆ, ಮ
ಭೇಟಿ ವಿರಹದಲ್ಲಿ ಅಂತಿಸಲೇಬೇಕು. ಭೇಟಿ ಭೇಟಿ ಅಂದರೆ ಈಗ ನಾವು ನೀವೆಲ್ಲ ಅಂದ್ಕೊಳ್ತೀವಲ್ಲ, ಈಗ ತಾಯಿ ಮಗುವಿಗೆ ಜನ್ಮ ಕೊಟ್ಟ ನಂತರ ಅದು ತಾಯಿ ಭೇಟಿ ಆಗ್ತಿದೆ, ತಂದೆ ಭೇಟಿ ಆಗ್ತಿದೆ, ಎಲ್ಲ ಸಂಬಂಧಿಕರು ಜನರದ ಲೋಕದ ಭೇಟಿ ಆಗ್ತಿದೆ. ಒಂದು ಪ್ರಕಾರದ ಅದು ಭೇಟಿ. ಯಾವುದು ಭೇಟಿ ಆಗ್ತಿದೆ ಅಲ್ಲ ಅದು ಖಾಯಂ ಉಳಿಯುವುದಿಲ್ಲ. ಈಗ ನಾವು ಒಬ್ಬ ವ್ಯಕ್ತಿಗೆ ಮಗನಾಗಿ ಹುಟ್ಟಿರ್ತೇವೆ, ಅವನು ತಂದೆಯಾಗಿರ್ತಾನೆ, ಅದು ಕೊನೆವರೆಗೂ ಸಂಬಂಧ ಉಳಿದಿಲ್ಲ. ಒಂದು ನಿರ್ದಿಷ್ಟ ಸಮಯ ಬಂದಾಗ ತಂದೆರೇ ಮೊದಲು ಸಾಯ್ತಾನ ಇಲ್ಲ ಮಗನರೇ ಮೊದಲು ಸಾಯ್ತಾನ. ಅದಕ್ಕಿಲ್ಲಿ ನಾವು ಯಾರ್ಯಾರು ಕೂಡ್ತಾ ಹೋಗ್ತೇವೆ ಅದು ಕೂಡಿದಂಥ ಒಂದು ಬಂಧನ ಶಾಶ್ವತವಾಗಿ ಉಳಿದಿಲ್ಲ ಅದು ಕೇಳ್ತ. ಒಂದು ಸೂಕ್ತ ಉದಾಹರಣೆ ಅಂದರೆ ಭಾರತೀಯ ರೈಲ್ವೆ ಯಾವುದೋ ಒಂದು ಸ್ಟೇಷನ್ನಿಂದ ಶುರುವಾಗ್ತದೆ, ಒಂದು ನಿರ್ದಿಷ್ಟ ಸ್ಟೇಷನ್ಗೆ ಹೋಗಬೇಕಾಗಿರ್ತದೆ. ಅಲ್ಲಿ ಜನ ಏನು ಮಾಡ್ತಾರಂದರೆ ಎಷ್ಟೋ ಜನ ಸ್ಟೇಷನ್ ಬಂದಾಗ ಹತ್ತಾರ, ಹೊಸ ಸ್ಟೇಷನ್ ಬಂದಾಗ ಇಳಿತಾರೆ, ಮತ್ತು ಕೆಲವು ಹತ್ತಾರೆ ಇಳಿತಾರೆ, ಹೀಗೆ ನಡು ಹತ್ತವ್ರು ಇರ್ತಾರೆ ಇಳಿಯವ್ರು ಇರ್ತಾರೆ. ಈ ರೀತಿಯಾಗಿ ಬದುಕು ಸಾಕ್ತಾ ಇರ್ತದೆ. ಮೊದಲು ಈಗ ನಾವು ಜಸ್ಟ್ ನಮ್ಮ ತಂದೆ ನಮ್ಮ ಅಜ್ಜ ಮುತ್ತಜ್ಜ ಹಿಂದೆ ಹೊಂಟಿವಿ ಅಂದ್ರೆ ಎಲ್ಲ ಒಂದು ಪ್ರಕಾರದ ಭೇಟಿನೇ ಅದ. ಕೆಲವೊಂದು ನಿರ್ದಿಷ್ಟ ಅವರು ಅವ್ರ ಜೊತೆಗೆ ಇರ್ತೇವೆ, ಆಮೇಲೆ ಅದು ಏನಾಗ್ತಿದೆ. ಪ್ರೇಮದು ಹಾಗೆ ಇದೆ, ಪ್ರೇಮದು ಒಂದು ಭೇಟಿ, ಕೊನೆಗೆ ಅದು ವಿರಹದಲ್ಲಿ ಎಂಡ್ ಆಗ್ತಿದೆ. ಪ್ರತಿಯೊಂದೂ ಹಾಗೆ ಇದೆ, ಪ್ರತಿ ಭೇಟಿಯು ವಿರಹದಲ್ಲಿ ಕೊನೆಗೊಳ್ಳಲೇಬೇಕು. ಮುಂದುವರೆದು ಹೇಳ್ತಾನೆ, ಜೀವನ ಸಾವಿನಲ್ಲಿ ಅಂತಿಸಬೇಕು, ಹುಟ್ಟಿದ್ದು ಸಾಯಲೇಬೇಕು. ಇದು ಕಠೋರ ಸತ್ಯ. ಇದು ಹುಟ್ಟಿದ್ದು ಯಾರು ಶಾಶ್ವತವಾಗಿ ಭೂಮಿಯಾಗಿ ಉಳಿದಿಲ್ಲ. ನಾವು ಏನೇನು ಹೇಳ್ತೇವೆ, ಅವರು ಚಿರಂಜೀವಿ ಇವರಾಗಿ ಉಳಿದಾರೆ, ಅವರು ಇನ್ನೂ ಭೂಮಿಯಾಗಿ ಅಡ್ಡಾಡ್ತಾರೆ, ಇಲ್ಲ. ನಿಯಮದ ಪ್ರಕಾರ, ವಿಶ್ವದ ನಿಯಮದ ಪ್ರಕಾರ ಯಾವುದಕ್ಕೆ ಆದಿ ಇದೆ ಅದಕ್ಕೆ ಅಂತ್ಯ ಇದೆ. ಸಮಯ ಮಾತ್ರ ಬೇರೆ ಬೇರೆ, ಇತರ ಸಮಯ ಬೇರೆ, ನೊಣದ ಆಯುಷ್ಯನೇ ಬೇರೆ, ಮನುಷ್ಯನ ಆಯುಷ್ಯನೇ ಬೇರೆ, ಗುಂಡ ಕಲ್ಲುಗಳ ಆಯುಷ್ಯನೇ ಬೇರೆ. ಇದನ್ನೆಲ್ಲ ನಿರ್ಧಾರ ಮಾಡೋದನ್ನೇ ಪುನಃ ನಿಯತಿ ಮತ್ತು ವಿಶ್ವ. ಅದಕ್ಕೆ ಇಲ್ಲಿ ರಾಮ ಹೇಳ್ತಾನೆ ಭರತನಿಗೆ, ಯಾರು ಹುಟ್ಟಾರೋ ಅವ್ರು ಸಾಯಲೇಬೇಕು, ಜೀವನ ಸಾವಿನಲ್ಲಿ ಅಂತಿಸಬೇಕು, ಪಕ್ವ ಫಲ ಕಳಚುವ ಅದನ್ನು ಬಿಟ್ಟು ಯಾವುದಕ್ಕೂ ಹೆದರಬಾರ್ದು. ಮುಂದೆ ಹೇಳ್ತಾನೋ, ಗಿಡ ಹೂವಾಗಿ ಹಣ್ಣು ಬಿಡ್ತದೆ, ಹಣ್ಣು ಪಕ್ವ ಆಗ್ತದೆ, ಹಣ್ಣಿಗೆ ಯಾವುದೇ ಹೆದರಿಕೆ ಇರುವುದಿಲ್ಲ. ಆ ಹಣ್ಣಿಗೆ ಒಂದೇ ಹೆದರಿಕೆ ಇರಬೇಕಲ್ಲ, ಯಾವ ಹೇಳಿದಾಗ ನಾನು ಈ ಕೊಂಬೆಯಿಂದ ಈ ಗಿಡದಿಂದ ಕಳಚಿ ನೆಲಕ್ಕೆ ಬೀಳ್ತೀನಿ ಅನ್ನುವಂಥ ಹೆದರಿಕೆ ಇರಬೇಕು. ಅದರಂತೆ ಹುಟ್ಟಿದ ಮೇಲೆ ಮನುಷ್ಯ ಸಾವು ಬಿಟ್ಟು ಯಾವುದಕ್ಕೂ ಹೆದರಬಾರದು. ನೋಡಿರಿ ಇಲ್ಲಿ ಒಂದು ಎಷ್ಟು ಗ್ರೇಟ್ ಫಿಲಾಸಫಿ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದಕ್ಕೂ ಹೆದರಬೇಡಿ, ಹೆದರೋದು ಒಂದೇ ಯಾವುದಂದ್ರೆ ಸಾವಿಗೆ. ಯಾವಾಗ ಬರ್ತದಪ್ಪ ಸಾವು ಅನ್ನೋದು ಒಂದೇ ಹೆದರಿಕೆ ಇರ್ತದೆ, ವಿನಃ ಅದನ್ನು ಬಿಟ್ಟು ಯಾವುದಕ್ಕೂ ಹೆದರಕ ಹೋಗಬಾರದು. ಏನು ಬರ್ತಿದೆ ಅದನ್ನೆಲ್ಲ ನಾವು ಎದುರಿಸಬೇಕು. ಮುಂದುವರೆದು ಹೇಳ್ತಾರೆ, ಕಟ್ಟಿದ ಮನೆ ಅಂತ್ಯದಲ್ಲಿ ಶಿಥಿಲಗೊಳ್ಳಲೇಬೇಕು. ಯಾವುದೇ ಒಂದು ಹೊಸ ಮನೆ ಕಟ್ತೇವೆ, ಅರಮನೆ ಕಟ್ತೇವೆ, ಕೋಟೆ ಕಟ್ತೇವೆ, ಅದು ಅದೇ ಒಂದು ವೈಭವವನ್ನು ಹೊಳಪನ್ನು ಗಟ್ಟಿತನವನ್ನು ಮುಂದುವರ್ಸ್ಕೊಂಡು ಹೋಗುವುದಿಲ್ಲ. ಕಾಲದ ಹೊಡೆತಕ್ಕೆ ಅದು ಏನಾಗ್ತಿದೆ, ಕ್ಷೀಣಾಗ್ತಾನೆ ಹೊಂಟಿರ್ತಿದೆ, ಕೊನೆಗೆ ಶಿಥಿಲಗೊಳ್ತಿದೆ. ಇವತ್ತು ನೋಡ್ತಾ ಇರ್ತೇನೋ, ಈಗ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾರೆ, ಇಲ್ಲಿಗೆ ಭೇಟಿ ಕೊಡ್ರಿ, ಇಲ್ಲೇ ಇಲ್ಲೇ ನಮ್ಮ ಸುತ್ತಮುತ್ತ ಇರುವಂಥ ಗುಡಿ ಗುಂಡಾರಗಳಿಗೆ ಭೇಟಿ ಕೊಡಿ. ಆ ಪ್ರತಿಯೊಂದು ಗುಡಿ ಏನಾಗ್ತಾ ಇರ್ತಾ ಇದೆ, ಶಿಥಿಲಗೊಳ್ತಾ ಇದೆ. ಗುಡಿ ಗುಂಡಾರ ಬಿಡೋಣ, ಈಗ 100-200 ವರ್ಷದಿಂದ ಕಟ್ಟಿದ ಮನೆಗಳನ್ನು ನೋಡ್ಕೊಳ್ಳಿ. ಆ ಹಳೆ ಮನೆಗಳು ಏನಾಗ್ತಿರ್ತಾವ, ಶಿಥಿಲಗೊಳ್ತಿರ್ತಾವ, ಬದಲಾಕೋತಾನೆ. ಒಂದು ಸೃಷ್ಟಿ ನಿಯಮ ಅದು, ಒಂದು ಕಡೆ ಇರ್ತಾರೆ ತಂದೆ ತಾಯಿ ಅಜ್ಜ, ಮಕ್ಕಳು ಮೊಮ್ಮಕ್ಕಳು ಮತ್ತೆ ಬಿಡ್ತಾರೆ. ಇಲ್ಲಿ ಇವತ್ತು ನೋಡ್ತಾ ಇದ್ದೇವಲ್ಲ, ಭಾರತದಲ್ಲಿ ಹುಟ್ಟಿರ್ತಾರೆ, ಬೆಳೆದಿರ್ತಾರೆ, ಅಮೇರಿಕಾ ಹೊರಗಿನ ದೇಶದಾಗ ನೌಕರಿ ಮಾಡ್ತಾರೆ, ಅಲ್ಲಿದ ಸಿಟಿಜನ್ಶಿಪ್ ತೊಗೊಂಡು ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸವಾಗ್ತಾರೆ. ಬಟ್ ಅದು ಶಾಶ್ವತ ಅಲ್ಲ. ಇವ್ರ ಅಜ್ಜ ಹೆಂಗೆ ಭಾರತದಾಗ ಹುಟ್ಟಿ ಭಾರತದಾಗ ಮನೆ ಕಟ್ಕೊಂಡು ಹೋಗಿದ್ದಲ್ಲ, ಆ ಮನೆ ಏನಾಗ್ತದೆ ಇವರೆಲ್ಲ ಬಿಟ್ಟು ಹೋದಂತ ಶಿಥಿಲಗೊಳ್ತದೆ ಅದು. ಅದೇ ಪ್ರಕಾರ ಅಲ್ಲಿ ಅವನು ಹಾಗೆ, ಅವನ ಮಗ ಎಲ್ಲಿ ಹುಟ್ಟತಾನ, ಎಲ್ಲಿ ಬೆಳಿತಾನ, ಎಲ್ಲಿ ಹೋಗಿ ಸೆಟ್ಲ್ ಆಗ್ತಾನ, ಮತ್ತು ನೀವೇನು ಕಟ್ಟಿರ್ತಾನೆ ಅಲ್ಲಿ ಹೋಗಿ ಆ ಮನೆ ಸಿಕ್ಕಿಕೊಂಡು ಹೋಗ್ತಿದೆ. ಹಾಗೆ ಪ್ರತಿಯೊಂದು ಕಟ್ಟಡ ಮನೆ ಏನಿದೆ ಅದನ್ನು ನಾವೇನು ಇವತ್ತು ಹೊಸದಾಗಿ ಕಟ್ಟಿರ್ತೀವಿ ಅದು ಕೊನೆಗೆ ಶಿಥಿಲಗೊಳ್ಳಲೇ ಬೇಕು.
ಮನುಷ್ಯನ ದೇಹ ವೃದ್ಧತೆ ಸಾವಿಗೆ ಮನೆಯುವುದು. ಈ ಮನುಷ್ಯನ ಶರೀರ ಏನಿದೆ ಅದು ಎರಡರಿಂದ ಬಾಧಿಸಲ್ಪಡ್ತಿದೆ. ಒಂದು ಮುಪ್ಪಿನಿಂದ. ಮಗು ಇರ್ತಾನೆ, ಯೌವನಕ್ಕೆ ಬಂದಿರ್ತಾನೆ, ನಮ್ಮಲ್ಲಿ ಎಷ್ಟೋ ಬದಲಾವಣೆಗಳು ಕಂಡು ಬರ್ತಿರ್ತಾವ, ವಿಕಾರಗಳು ಕೂಡ ಕಂಡು ಬರ್ತಿರ್ತಾವ. ಬೆಳೀತಿರ್ತಾನೆ, ಚಿಗುರ್ತೈತಿ. ಈಗ ಗಿಡ ತೊಗೊಳ್ರಿ, ಬೆಳೆಯೋ ಕಾಲಕ್ಕೆ ಸಣ್ಣ ಸಸಿ ನೆಟ್ಟಿನಂತರ ಅದು ಬೆಳೆಯೋ ಕಾಲಕ್ಕೆ ಎಷ್ಟು ಅಥವಾ ಚಿಗುರ ಎಷ್ಟು ಅಟ್ರ್ಯಾಕ್ಟಿವ್ ಇರ್ತದೆ, ಎಷ್ಟು ಅದರಲ್ಲಿ ತೇಜಸ್ವಿ ಇರ್ತದೆ, ಕಳೆ ಇರ್ತದೆ, ಕುಲ್ಕುಲ್ಲು ನಗ್ತಿರ್ತದೆ. ಅದು ಅದೇ ಹೆಮ್ಮರವಾಗಿ ಬೆಳೆದ ಬೀಳೋ ಕಾಲ ಬಂತಂದ್ರೆ ಅದರದ್ದು ಅವಾಗೇನಾಗ ಕೊಳ್ಳೆ ಹಿಡಿತಿದೆ. ಅದರದ್ದು ನೋಟ ಬೇರೆ ಇದೆ, ಅದರಲ್ಲಿ ಬರುವಂಥ ಎಲೆಯ ಒಂದು ನೋಟನೇ ಬೇರೆ ಇರ್ತಿದೆ. ಅದೇ ರೀತಿಯಾಗಿ ಇಲ್ಲಿ ಏನಾಗ್ತಿದೆ ಅಂದರೆ ಮನುಷ್ಯನ ದೇಹ ಪ್ರಾರಂಭದಾಗ ಭಾಳ ರಸವತ್ತಾಗಿ ಕಾಣಿಸ್ತದೆ, ಚೆಂದ ಕಾಣಿಸ್ತದೆ, ಅಂದ ಕಾಣಿಸ್ತದೆ, ಆಕರ್ಷಕವಾಗಿ ಕಾಣಿಸಿರ್ತದೆ. ಆದರೆ ಅದು ಶಾಶ್ವತವಾಗಿ ಉಳಿದಿಲ್ಲ, ಅದಕ್ಕೆ ಮುಪ್ಪು ಅಡರ್ತಿದೆ. ಮುಪ್ಪು ಅಡರಿಕೆ ಅಷ್ಟಕ್ಕೆ ನಿಲ್ಲುವುದಿಲ್ಲ, ಅದು ಅದರ ಬೆನ್ನಿಂದನೇ ಸಾವಿರ್ತದೆ, ಅದು ನಶಿಸಿಕೊಂಡ ಹೋಗ್ತಿದೆ. ಗತಿಸಿದ ರಾತ್ರಿ ಮತ್ತೆ ಮರಳದು. ಮನುಷ್ಯನ ದೇಹ ಯಾವ ರೀತಿ ಮುಪ್ಪಿಗೆ ಮತ್ತು ಸಾವಿಗೆ ಮಣಿತದನೋ ಹಾಗೆ ಇಲ್ಲೇ ಗತಿಸಿದ ರಾತ್ರಿ, ಒಂದು ರಾತ್ರಿ ಕಳೆದಿರ್ತೇನೋ, ರಾತ್ರಿ ಕಳೀತಂದ್ರೆ ಅದೇ ರಾತ್ರಿ ಮತ್ತೆ ಬರುವುದಿಲ್ಲ. ರಾತ್ರಿ ಹತ್ರ ಹಗಲಿಯೂ ಕೂಡ ವೈಜ್ಞಾನಿಕವಾಗಿ ನೋಡ್ಯಾರ, 365 ದಿವಸ ನಾವೇನು ಲೆಕ್ಕ ಮಾಡಿವೆ ಒಂದು ವರ್ಷದ್ದು ಸೂರ್ಯನ, ಪ್ರತಿ ದಿವಸನೂ ನಮಗೆ ಕಾಣುವ ಸೂರ್ಯ ವಿಭಿನ್ನ ಇರ್ತಾನೆ. ಸೂರ್ಯ ಅವನೇ ಇದ್ದರೂ ಕೂಡ ಅವನ ನೋಟ ಚೇಂಜ್ ಇರ್ತದೆ, ಪ್ರಕೃತಿ ಚೇಂಜ್ ಇರ್ತದೆ, ಶಾಖದಲ್ಲಿ ಬದಲಾವಣೆ ಆಗ್ತಿರ್ತದೆ, ಈ ರೀತಿ ಕಂಡು ಬರ್ತಿರ್ತದೆ ಅಲ್ಲಿ. ಅದೇ ರೀತಿ ರಾತ್ರಿ ಇವತ್ತು ನೋಡಿದ ರಾತ್ರಿ ನಾಳೆ ಇರುವುದಿಲ್ಲ, ಬದಲಾವಣೆ ಕಂಡು ಬರ್ತಾವೆ. ಇವತ್ತು ಕಂಡ ಚಂದ್ರ ನಾಳೆ ಕಾಣುವುದಿಲ್ಲ ನಮಗೆ, ಅದೇ ಚಂದ್ರಾಮ ಇರ್ತಾನೆ, ಆ ನೋಟ ಇರುವುದಿಲ್ಲ. ಹಾಗೆ ಇಲ್ಲಿ ಏನಿದೆ ಅಂದರೆ ಗತಿಸಿದ ರಾತ್ರಿ ಮತ್ತು ಒಂದು ರಾತ್ರಿ ಹೋತಪ್ಪ, ಒಂದು ಹಗಲಿ ದಾಟಿ ಹೋತಂದ್ರೆ ಅದು ಪುನಃ ನಮಗೆ ಮರಳಿ ಸಿಗುವುದಿಲ್ಲ. ಒಂದ್ಸಲ ಹೋತಂದರೆ ಕಾಯಂ ಹೋದಂಗೆನ, ಅದೇ ಪ್ರಕಾರ ಲೈಫ್ನ ತೊಗೊಳ್ರಿ. ಹುಟ್ಟಿರ್ತೀವಿ, ತಂದೆ ಇರ್ತಾನೆ, ದೊಡ್ಡವ ಮಾಡ್ತಾನೆ, ಸತ್ತು ಹೋಗ್ತಾನೆ, ಹೊಳ್ಳಿ ಅದೇ ತಂದೆ ಸಿಗ್ತಾನ ಇಲ್ಲ, ಆ ತಂದೆಗೆ ಹೊಳ್ಳಿ ಇದೇ ಮಗ ಸಿಗ್ತಾನ ಇಲ್ಲ, ಇವೆಲ್ಲ ಅಸಾಧ್ಯದ ಮಾತುಗಳು ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಯಮುನಾ ನದಿ ವಿರುದ್ಧ ಹರಿಯದು. ನದಿಗಳಿಗೆ ಒಂದು ಹರಿಯುವ ದಿಕ್ಕಿದೆ, ಅದು ವೈಜ್ಞಾನಿಕವಾಗಿ ಯಾವ ಕಡೆಗೆ ಹೆಚ್ಚು ಇಳುಕಲಿರ್ತದೆ ಆ ಕಡೆಗೆ ನೀರು ಓಡ್ತದೆ. ನೀರಿನ ಗುಣಧರ್ಮ ಅದು, ಆ ನೀರಿನ ಗುಣಧರ್ಮ ಪ್ರಕಾರ ನದಿಗಳು ಹರಿತಿರ್ತಾವೆ. ಹರಿದಂಥ ನದಿ ತನ್ನ ವಿರುದ್ಧ ದಿಕ್ಕಿನಲ್ಲಿ ಹರಿಲಿಕ್ಕೆ ಸಾಧ್ಯ ಇಲ್ಲ. ಈ ಉದಾಹರಣೆಗೆ ಯಮುನಾ ನದಿ ಪಶ್ಚಿಮದಿಂದ ಪೂರ್ವ ಹರಿತಾ ಇದೆ, ಗಂಗಾ ಪಶ್ಚಿಮದಿಂದ ಪೂರ್ವ ಹರಿತಾ ಇದೆ, ಆದರೆ ಪೂರ್ವದಿಂದ ಪಶ್ಚಿಮ ಹರಿಲಿಕ್ಕೆ ಸಾಧ್ಯ ಇಲ್ಲ. ಮುಂದುವರೆದು ಹೇಳ್ತಾರ, ಬೇಸಿಗೆ ಸೂರ್ಯಕಿರಣ ನೀರು ಬತ್ತಿಸಿದಂತೆ ದಿನರಾತ್ರಿಗಳು ಬೇಗ ಆಯುಷ್ಯ ಕಡಿಮೆ ಮಾಡುತ್ತವೆ. ಈ ನೋಡಿ ಯಾವ ರೀತಿಯಾಗಿ ಸೂರ್ಯನ ಪ್ರಕಾಶದಿಂದ ಶಾಖದಿಂದ ನೀರು ಆವಿಯಾಗಿ ಹೋಗ್ತಿದೆ, ದಿನನಿತ್ಯ ಆವಿಯಾಗಿ ಹೋಗ್ತಿದೆ. ಅಂದರೆ ಆ ಹೊಂಡದಲ್ಲಿ ಇದ್ದಂಥ, ಹೊಳೆಯಲ್ಲಿ ಇದ್ದಂಥದ್ದು ಅಥವಾ ಸಮುದ್ರದಲ್ಲಿ ಇದ್ದಂಥ ನೀರು ಸೂರ್ಯನ ಶಾಖೆಗೆ ಆವಿಯಾಗಿ ಮ್ಯಾ ಹೋಗ್ತದಲ್ಲ, ಅಷ್ಟು ನೀರು ಒಂದು ದಿವಸ ಕಡಿಮೆ ಆಗ್ತಿರ್ತದೆ. ಅದೇ ರೀತಿಯಾಗಿ ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಿದೆ. ದಿನ ಪ್ರತಿದಿನ ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಿದೆ, ಪ್ರತಿ ರಾತ್ರಿ ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತದೆ. ಹೇಗೆ ದಿನ ರಾತ್ರಿಗಳು ಕಳೀತಾವಲ್ಲ ಹಾಗೆ, ಅಂದರೆ ಇದು ಒಂದು ರೀತಿಯಿಂದ ಆಯುಷ್ಯ ಬೆಳೀತಾ ಹೊಂಟೈತೆ ಅಂದರೆ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ನಾಲ್ಕು ವರ್ಷ ಹುಡುಗ ದೊಡ್ಡವಾಗತ್ತಂದ್ರೆ ಅಷ್ಟು ಅವರ ಆಯು ಏನಾಯಿತು ಬದುಕುವ ಆಯುಷ್ಯ ಕಡಿಮೆ ಆದಂಗೆ, ಅಂದರೆ ಸಾವಿಗೆ ಸಮೀಪ ಹೋದಂಗೆ. ನಾವು ಎಷ್ಟು ದೊಡ್ಡವರಾಗೋತ್ ಹೋಗ್ತೇವೆ, ಎಷ್ಟು ವರ್ಷ ಬಾತಿರ್ತೀವಿ ಅಷ್ಟು ವರ್ಷ ನಾವು ಸಾವಿಗೆ ಸಮೀಪ ಆಗ್ಕೋತಾ ಹೋಗ್ತೇವೆ. ಅದಕ್ಕೆ ರಾಮ ಈ ರೀತಿಯಾಗಿ ಹೇಳ್ತಾನೆ, ಇಲ್ಲಿ ನಾವು ನಮ್ಮ ದಿನಗಳು ರಾತ್ರಿಗಳನ್ನು ಕಳೀತೀವಿ, ಅದು ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡ್ಕೋತಾ ಹೋಗ್ತೀವಿ ಅಂತ ಹೇಳ್ತಾನೆ. ಇದೇ ರೀತಿಯಾಗಿ ಮುಂದೆ ಮತ್ತು ಭರತನಿಗೆ ಬದುಕಿನ ಯಾವ ಸಿದ್ಧಾಂತಗಳನ್ನು, ಯಾವ ಸತ್ಯಗಳನ್ನು ಹೇಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.